ಕಾರ್ಪೊರೇಟರ್ ಪುತ್ರಿ ನೇಹಾ ಹಿರೇಮಠ ಹತ್ಯೆ, ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಎಬಿವಿಪಿಯಿಂದ ಮಹಾನಗರ ವ್ಯಾಪ್ತಿಯ ಕಾಲೇಜು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹಿಂದೂ ಪರ ವಿದ್ಯಾರ್ಥಿ ಸಂಘಟನೆಗಳು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಿಂದೂ ಜಾಗರಣ ವೇದಿಕೆ, ಶ್ರೀರಾಮ ಸೇನೆ, ವಿಶ್ವ ಹಿಂದೂ ಪರಿಷತ್, ಬಿವಿಬಿ ಕಾಲೇಜು ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ನಗರದೆಲ್ಲೆಡೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಸೊ ನಾನೀಗ ಕಾಲೇಜ್ನ ಒಳಗಡೆ ಇದ್ದೀನಿ. ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯಗಳಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿನ್ನೆ ಒಂದು ನೇಹಳ ಕೊಲೆ ಆದ ಒಂದು ಸ್ಪಾಟನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಏನು ಮಾರ್ಕ್ ಮಾಡಿದ್ದಾರೆ ಪೊಲೀಸರು. ಇಲ್ಲೇ ಒಂದು ನೇಹಳ ಕೊಲೆ ಆಗಿತ್ತು. ಯಾಕಂದರೆ ಅವಳು ಬರ್ತಾ ಇದ್ಲು ಕಾಲೇಜ್ ತನ್ನ ತರಗತಿಯನ್ನು ಮುಗಿಸ್ಕೊಂಡು. ನಿನ್ನೆ ಪರೀಕ್ಷೆ ಇತ್ತು, ಅದನ್ನು ಮುಗಿಸ್ಕೊಂಡು ಇದೇ ಒಂದು ರೂಟ್ನಲ್ಲಿ ಬರ್ತಾ ಇದ್ದು. ಅಲ್ಲಿ ಏನು ಕಲ್ಲು ಇದಾವಲ್ಲ, ಸೊ ಅಲ್ಲಿ ಆಗಲೇ ನೆತ್ತರ ಇದೆಯಲ್ಲ, ಸೊ ಅಲ್ಲಿ ಒಂದು ಹರಿದಿರುವಂಥದ್ದು. ಸೊ ಇದು ಒಂದು ಸ್ಪಾಟ್ ನಿಮ್ಗೆ ಇಲ್ಲಿ ಕಾಣಸಿಗ್ತಾ ಇದೆ ಕಾಲೇಜ್ ಒಳಗಡೆ. ಇಲ್ಲಿ ನೋಡ್ಬೋದು ಎಚ್ ಓ ಡಿ ಅವರ ಕ್ಯಾಂಪಸ್ ಇದೆ. ಕ್ಯಾಂಪಸ್ ಒಳಗಡೆ ಈ ರೀತಿಯಾಗಿ ಅವ್ಯವಸ್ಥೆ ಮತ್ತು ಯಾವುದೇ ಸುರಕ್ಷತೆ ಇಲ್ಲ. ಇಲ್ಲಿ ಇಷ್ಟೆಲ್ಲ ಸಾಕಷ್ಟು ಜನ ಇದ್ದರು, ಸಾಕಷ್ಟು ರೀತಿಯ ಒಂದು ಸುರಕ್ಷತೆ ಇಲ್ಲದಿದ್ದರೆ ಭದ್ರತೆಯೂ ಕೂಡ ಇಲ್ಲ. ಇಲ್ಲಿ ನೋಡ್ಬೋದು ಇಲ್ಲಿ ಸ್ಕೂಲ್ ಆಫ್ ಇಲ್ಲಿಯೂ ಕೂಡ ಇಂಜಿನಿಯರಿಂಗ್ ಕಾಲೇಜಸ್ಸು ಎಲ್ಲವೂ ಒಳಗಡೆ ಇದೆ. ಕ್ಯಾಂಪಸ್ ದೊಡ್ಡ ಕ್ಯಾಂಪಸ್ಸು, ಇದು ಮೇನ್ ಎಚ್ ಓ ಡಿ ಅವರ ಕ್ಯಾಂಪಸ್ ಆಗಿರೋದ್ರಿಂದ ಒಳಗಡೆಯಿಂದನೂ ಕೂಡ ನಿಮಗೆ ಸಾಕಷ್ಟು ರೀತಿಯ ಒಂದು ಭದ್ರತೆಯ ಒಂದು ಲೋಪ ನಿಮಗೆ ಕಾಣ್ತಾ ಇದೆ. ಇಲ್ಲಿ ಒಳಗಡೆ ಇಲ್ಲಿ ಸಿ ಸಿ ಕ್ಯಾಮ್ರಾದಲ್ಲಿ ನೋಡ್ಬೋದು, ಒಳಗಡೆ ಎಂಟ್ರೆನ್ಸ್ ಆಗತ್ತಲ್ಲ ಅವ್ನು ಇಲ್ಲಿ ಬಂದು ಚಾಕ್ ಆಗಿ ಇಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು ನೀವು ಸಿ ಸಿ ದೃಶ್ಯಗಳಲ್ಲಿ ನೋಡ್ಬೋದು. ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಯಲ್ಲಿ ಈ ಒಂದು ಸ್ಪಾಟ್ ನಿಮಗೆ ಕಾಣಸಿಗ್ತಾ ಇದೆ. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನೀಲ್ ಪಾಟೀಲ್, ಪಬ್ಲಿಕ್ ಟಿವಿ ಹುಬ್ಬಳ್ಳಿ.